ಹೋರಾಟ ಸಾಧ್ಯ ಇದೆ ಅಂತ ಹೇಳಿ ಸಂತೋಷ ಹೇಳ್ಕೊಳ್ತೇನೆ. ಆದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನ ಪರಿಕಲ್ಪನೆಗಳನ್ನ ತೆಗೆದುಕೊಂಡು ಚನ್ನಬಸವ ಮಹಾಸ್ವಾಮಿಗಳನ್ನ ಈ ವಿಚಾರವಾಗಿ ಮಾತನಾಡಬೇಕು ಅಂತ ಹೇಳಿ ಅವರನ್ನ ತಮ್ಮೆಲ್ಲರ ಒಂದು ಭಕ್ತಿಯ ಚಪ್ಪಾಳೆಯೊಂದಿಗೆ ಅವರನ್ನ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅಥಣಿ ಜಿಲ್ಲಾ ಹೋರಾಟ ಮಹಾಕ್ರಾಂತಿಯ ದಿನದಂದು ಇವತ್ತು ಜಿಲ್ಲೆಯ ನಮ್ಮೆಲ್ಲರ ಅಭಿಮಾನದ ಪ್ರೀತಿಯ ದಕ್ಷಿಣ ಕನ್ನಡ ಶಿವಬಸವ ಮಹಾಸ್ವಾಮೀಜಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳಿ ನಮ್ಮೆಲ್ಲರ ಅಭಿಮಾನದ ಪ್ರೀತಿಯ ಕೀರ್ತಿಗೆ, ಅಥಣಿಯ ವ್ಯಾಪ್ತಿಗೆ, ಅಥಣಿಯ ಜಿಲ್ಲೆಗೆ, ಅಥಣಿಯ ಸರ್ವಾಂಗೀಣ ಸತ್ಕೀರ್ತಿಗೆ ಗರಿಬ್ ಮುಡಿಸೋದಕ್ಕಾಗಿ ತ್ಯಾಗ ಮಾಡಬೇಕು. ಆ ಕಲಿಯೋಗಿಗಳು ದಕ್ಷಿಣ ಮಠದಲ್ಲಿ ಕುಳಿತುಕೊಂಡು ಒಂದು ಮಾತನ್ನು ಹೇಳ್ತಾರೆ ತಿಲಕರಿಗೆ, ಭಾರತಕ್ಕೆ ಸ್ವಾತಂತ್ರ್ಯ ಬರ್ತದೆ, ಭಾರತಕ್ಕೆ ಸತ್ಕೀರ್ತಿ ಬರ್ತದೆ, ಭಾರತಕ್ಕೆ ಅಭ್ಯುದಯದ ಕಾಲ ಬರ್ತದೆ.